ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿಯ ಆಕಾಶ್ ಮಾತಾಡ್ತಾ ಇರೋದು ಈ ಒಂದು ವಿಡಿಯೋದಲ್ಲಿ ಬ್ಯಾಚುಲರ್ ಆಫ್ ಎಜುಕೇಷನ್ ಬಿಇಡಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಮೈಕ್ರೋ ಟೀಚಿಂಗ್ ಸೂಕ್ಷ್ಮ ಬೋಧನೆಯ ಒಂದು ಕಾನ್ಸೆಪ್ಟ್ನ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಬರ್ತಾನೆ ಹಾಗಾದರೆ ಸರ್ ಮೈಕ್ರೋ ಟೀಚಿಂಗ್ ಅಂದರೆ ಏನು ಇದನ್ನು ಯಾಕೆ ಕಲಿಬೇಕು ಇದರಿಂದ ಏನು ಉಪಯೋಗ ಅಂತ ಕೇಳೋದಾದರೆ ಒಂದೊಂದನ್ನೇ ಎಳೆ ಎಳೆಯಾಗಿ ಮಾಹಿತಿಯನ್ನು ನೀಡ್ತಾ ಬರ್ತಾನೆ ಸರ್ ಮೈಕ್ರೋ ಟೀಚಿಂಗ್ ಹೇಗಿರುತ್ತೆ ಅಂತ ಕೇಳೋದಾದರೆ ಸ್ಟೂಡೆಂಟ್ಸ್ ವೆನ್ ಯು ಗೆಟ್ ದ ಅಡ್ಮಿಷನ್ ಟು ದ ಬಿ ಎಡ್ ಕೋರ್ಸ್ ಮೊದಲಿಗೆ ನೀವು ಕಲಿತಕ್ಕಂಥ ಒಂದು ಪಾರ್ಟ್ ಅಂತ ಹೇಳಿದ್ರೆ ದಟ್ ಈಸ್ ದ ಮೈಕ್ರೋ ಟೀಚಿಂಗ್ ಆ ಒಂದು ಮೈಕ್ರೋ ಟೀಚಿಂಗ್ ಕ್ಲಾಸಸ್ ಹೇಗಿರುತ್ತೆ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಒಂದು ಕಾಲೇಜಿನಲ್ಲಿ 100 ಜನ ಸ್ಟೂಡೆಂಟ್ಸ್ ಇರ್ತಾರೆ ಅಂತ ತಿಳ್ಕೊಳ್ಳೋಣ ಬಿ ಎಡ್ ಫಸ್ಟ್ ಇಯರ್ಗೆ 100 ಜನ ಅಡ್ಮಿಷನ್ ಆಗಿದ್ದಾರೆ ಅಂತ ಹೇಳಿ ತಿಳ್ಕೊಳ್ಳೋಣ ಆ 100 ಜನದಲ್ಲಿ 5ರಿಂದ 10 ವಿದ್ಯಾರ್ಥಿಗಳ ಪ್ರತ್ಯೇಕ ಗುಂಪುಗಳನ್ನಾಗಿ ಮಾಡ್ತಾರೆ ಆ ಒಂದು ಗುಂಪುಗಳಿಗೆ ಒಬ್ಬ ಮೆಂಟರನ್ನಾಗಿ ಮಾಡ್ತಾರೆ ಯಾರನ್ನ ಮೆಂಟರ್ ಆಗಿ ಮಾಡ್ತಾರೆ ಅದೇ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂತಹ ಒಬ್ಬೊಬ್ಬ ಉಪನ್ಯಾಸಕರನ್ನು ಪ್ರತಿಯೊಂದು ಗುಂಪಿಗೂ ಮೆಂಟರ್ ಅಂತ ಹೇಳಿ ಮಾಡ್ತಾರೆ ಆ ಮೆಂಟರ್ಸ್ ತಮ್ಮ ಗ್ರೂಪ್ನ ಸಂಪೂರ್ಣ ಒಂದು ಕಂಟ್ರೋಲಿಂಗ್ ಕೆಪಾಸಿಟಿಯನ್ನು ಹೊಂದಿರ್ತಾರೆ ಆ ಟೀಚರ್ ಏನು ಮಾಡ್ತಾರೆ ಮೈಕ್ರೋ ಟೀಚಿಂಗ್ ಅಂತ ಹೇಳಿದ್ರೆ ಅದರಲ್ಲಿ ಹಲವಾರು ಸ್ಕಿಲ್ಸ್ಗಳು ಬರ್ತವೆ ಆ ಕಾಲೇಜಿಗೆ ಅನುಗುಣವಾದಂತೆ ಕೆಲವು ಸ್ಕಿಲ್ಸ್ಗಳನ್ನು ಮಕ್ಕಳಿಗೆ ಬೋಧನೆಯನ್ನು ಮಾಡ್ತಾರೆ ಮೆಂಟರ್ ಪ್ರತಿಯೊಂದು ಸ್ಕಿಲ್ಸ್ಗಳನ್ನು ವಿದ್ಯಾರ್ಥಿಗಳಿಗೆ ಹೇಳಿಕೊಟ್ಟಾಗ ವಿದ್ಯಾರ್ಥಿಗಳು ಪ್ರತಿಯೊಂದು ಸ್ಕಿಲ್ಸ್ಗಳನ್ನು ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್ಗಳ ಜೊತೆಗೆ ಕಲಿತುಬಿಟ್ಟು ಅದನ್ನು ಪ್ರೆಸೆಂಟೇಷನನ್ನು ಮಾಡಬೇಕಾಗಿರುತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸ್ಕಿಲ್ಸ್ಗಳನ್ನು ಕಲಿತುಬಿಟ್ಟು ಪ್ರೆಸೆಂಟೇಷನನ್ನು ಮಾಡಬೇಕಾಗುತ್ತೆ ಆ ಪ್ರೆಸೆಂಟೇಷನ್ ಮಾಡುವಾಗ ನಿಮ್ಮ ಗ್ರೂಪ್ನ ವಿದ್ಯಾರ್ಥಿಗಳು ಮಾತ್ರ ನಿಮ್ಮ ಜೊತೆಯಲ್ಲಿರ್ತಾರೆ ಹಾಗೆ ನಿಮ್ಮ ಮೆಂಟರ್ ನಿಮ್ಮ ಜೊತೆಗೆ ಇರ್ತಾರೆ ನೀವು ಬೋಧನೆಯನ್ನು ಮಾಡಿದ ನಂತರವೇ ಅಲ್ಲೇ ಸ್ಪಾಟಲ್ಲೇ ನಿಮಗೆ ಫೀಡ್ಬ್ಯಾಕನ್ನು ಕೂಡ ಕೊಡ್ತಾರೆ ಮೆರಿಟ್ಸ್ ಮತ್ತು ಡಿಮೆರಿಟ್ಸ್ ಕೊಟ್ಟ ನಂತರ ಏನು ತಪ್ಪಾಗಿರುತ್ತೆ ಅದನ್ನು ನೀವು ರೀಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ಮತ್ತೆ ರೀಟೀಚ್ನ ನೀವು ಅಲ್ಲೇ ಮಾಡಬೇಕಾಗಿರುತ್ತೆ ಅದಕ್ಕೂ ಕೂಡ ಸಮಯ ಮೀಸಲಿರುತ್ತೆ ಎಷ್ಟು ಸಮಯ ಏನು ಅಂತ ಹೇಳಿ ಮುಂದೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ನೀಡ್ತಾ ಬರ್ತಾನೆ ಇದಿಷ್ಟು ಮೈಕ್ರೋ ಟೀಚಿಂಗ್ನ ಬಗ್ಗೆ ಚಿಕ್ಕ ಮಾಹಿತಿ ಹೇಗಿರುತ್ತೆ ಅಂತ ಹೇಳಿ ಕಾನ್ಸೆಪ್ಟ್ ಹೊರನೋಟ ಅಂತ ಹೇಳ್ತಾರಲ್ಲ ಆ ರೀತಿ ಹಾಗಾದರೆ ಇನ್ಯಾಕೆ ತಡ ಸಮಯವನ್ನು ವೆಚ್ಚ ಮಾಡದೆ ಡೈರೆಕ್ಟಾಗಿ ಮೈಕ್ರೋ ಟೀಚಿಂಗ್ನ ಬಗ್ಗೆ ನೇರವಾಗಿ ಎಳೆ ಎಳೆಯಾಗಿ ತಿಳ್ಕೊಳ್ತಾ ಹೋಗೋಣ ಇಂಟ್ರೊಡಕ್ಷನ್ ಆಫ್ ಮೈಕ್ರೋ ಟೀಚಿಂಗ್ ದ ಕಾನ್ಸೆಪ್ಟ್ ಆಫ್ ಮೈಕ್ರೋ ಟೀಚಿಂಗ್ ವಾಸ್ ಆರಿಜಿನೇಟೆಡ್ ಇನ್ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಇನ್ 1963 ಬೈ ಡ್ವೈಟ್ ಅಲೆನ್ ಈ ಒಂದು ಮೈಕ್ರೋ ಟೀಚಿಂಗ್ ಅಂತಕ್ಕಂತಹ ಒಂದು ಕಾನ್ಸೆಪ್ಟ್ ಎಲ್ಲಿ ಮೊದಲಿಗೆ ಹುಟ್ಟುಕೊಳ್ತು ಅಂತ ಹೇಳಿದ್ರೆ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಇನ್ 1963 ಯಾರಿಂದ ಬೈ ಡ್ವೈಟ್ ಅಲೆನ್ರವರಿಂದ ಇನ್ ಇಂಡಿಯಾ ದ ಮೈಕ್ರೋ ಟೀಚಿಂಗ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಡಿ ಡಿ ತಿವಾರಿ ಇನ್ 1967 ಅಟ್ ಸಿ ಪಿ ಐ ಅಲಹಾಬಾದ್ ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಈ ಒಂದು ಮೈಕ್ರೋ ಟೀಚಿಂಗ್ ಇಂಟ್ರೊಡ್ಯೂಸ್ ಆಗಿದ್ದು 1967 ಯಾರಿಂದ ಅಂತ ಹೇಳಿದ್ರೆ ಡಿ ಡಿ ತಿವಾರಿಯವರಿಂದ ಎಲ್ಲಿ ಸಿ ಪಿ ಐ ಅಲಹಾಬಾದ್ ಸೆಂಟರ್ ಫಾರ್ ಪ್ರಮೋಟಿಂಗ್ ಇನ್ನೋವೇಷನ್ ಅಲಹಾಬಾದ್ನಲ್ಲಿ ದ ಮೈಕ್ರೋ ಟೀಚಿಂಗ್ ಈಸ್ ಎ ಟೀಚರ್ ಟ್ರೈನಿಂಗ್ ಆರ್ ಟೀಚಿಂಗ್ ಟೆಕ್ನಿಕ್ ಈ ಒಂದು ಸೂಕ್ಷ್ಮ ಬೋಧನೆ ಅಂತಕ್ಕಂಥದ್ದು ಶಿಕ್ಷಕರ ತರಬೇತಿ ಅಥವಾ ಬೋಧನೆಯ ತಂತ್ರ ಅಂತ ಹೇಳ್ತಾರೆ ಯೂಸ್ಡ್ ಟು ಡೆವಲಪ್ಮೆಂಟ್ ಆಫ್ ಸ್ಕಿಲ್ಸ್ ಇನ್ ಪ್ಯುಪಿಲ್ ಟೀಚರ್ ಇದನ್ನು ಯಾಕೆ ಬಳಕೆಯನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಪ್ಯುಪಿಲ್ ಟೀಚರ್ ಅಂತ ಹೇಳ್ತೀವಿ ಈಗ ಬಿ ಎಡ್ನ ಓದಿರತಕ್ಕಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಪ್ಯುಪಿಲ್ ಟೀಚರ್ ಆರ್ ಸ್ಟೂಡೆಂಟ್ ಟೀಚರ್ ಆರ್ ಪ್ರೊ ಟೀಚರ್ ಅಂತ ಹೇಳಿ ನಾವು ಕರಿತೇವೆ ಇವರಲ್ಲಿ ಕೌಶಲ್ಯಗಳ ಬೆಳವಣಿಗೆಯನ್ನು ಮಾಡಲಿಕ್ಕೋಸ್ಕರ ಈ ಒಂದು ಮೈಕ್ರೋ ಟೀಚಿಂಗ್ ಅಂತ ಒಂದು ಕಾನ್ಸೆಪ್ಟು ಬಹಳ ಇಂಪಾರ್ಟೆಂಟ್ ರೋಲನ್ನು ಹೊಂದಿದೆ ನೆಕ್ಸ್ಟ್ ದ ಮೀನಿಂಗ್ ಆಫ್ ದ ಮೈಕ್ರೋ ಟೀಚಿಂಗ್ ಮೈಕ್ರೋ ಟೀಚಿಂಗ್ ಈಸ್ ಅ ಟೀಚಿಂಗ್ ಟ್ರೈನಿಂಗ್ ಟೆಕ್ನಿಕ್ ಫಾರ್ ಲರ್ನಿಂಗ್ ದ ಟೀಚಿಂಗ್ ಸ್ಕಿಲ್ಸ್ ಇಟ್ ಎಂಪ್ಲಾಯ್ಸ್ ದ ರಿಯಲ್ ಟೀಚಿಂಗ್ ಸಿಚುವೇಶನ್ ಫಾರ್ ಡೆವಲಪಿಂಗ್ ಸ್ಕಿಲ್ಸ್ ಆ್ಯಂಡ್ ಹೆಲ್ಪ್ ಟು ಗೆಟ್ ಡೀಪರ್ ನಾಲೆಡ್ಜ್ ರಿಗಾರ್ಡಿಂಗ್ ದಿ ಆರ್ಟ್ ಆಫ್ ದ ಟೀಚಿಂಗ್ ಅಂದರೆ ಸೂಕ್ಷ್ಮ ಬೋಧನೆಯು ಬೋಧನಾ ಕೌಶಲ್ಯಗಳನ್ನು ಕಲಿಯಲು ಶಿಕ್ಷಕರ ತರಬೇತಿ ತಂತ್ರವಾಗಿದೆ ಇದು ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ನೈಜ ಬೋಧನಾ ಪರಿಸ್ಥಿತಿಯನ್ನು ಬಳಸಿಕೊಳ್ಳುತ್ತೆ ಮತ್ತು ಬೋಧನೆಯ ಕಲೆಯ ಬಗ್ಗೆ ಆಳವಾದ ಜ್ಞಾನವನ್ನು ಪಡೆಯಲು ಸಹಾಯ ಮಾಡುತ್ತೆ ಡೆಫಿನೇಷನ್ನನ್ನು ನೋಡೋದಾದರೆ ಅಕಾರ್ಡಿಂಗ್ ಟು ಡ್ವೈಟ್ ಅಲೆನ್ ಮೈಕ್ರೋ ಟೀಚಿಂಗ್ ಈಸ್ ಅ ಸ್ಕೇಲ್ ಡೌನ್ ಟೀಚಿಂಗ್ ಪ್ರೋಗ್ರಾಮ್ ವಿತ್ ರೆಸ್ಪೆಕ್ಟ್ ಟು ಕ್ಲಾಸ್ ಸೈಜ್ ಆಂಡ್ ಟೈಮ್ ಮೈಕ್ರೋ ಟೀಚಿಂಗ್ ಎನ್ನುವುದು ತರಗತಿಯ ಗಾತ್ರ ಮತ್ತು ಸಮಯಕ್ಕೆ ಸಂಬಂಧಿಸಿದಂತೆ ಸ್ಕೇಲ್ ಡೌನ್
ಬೋಧನ ಕಾರ್ಯಕ್ರಮವಾಗಿದೆ ಅಂತ ಹೇಳ್ಬೋದಾಗುತ್ತೆ. ಸ್ಕೇಲ್ ಡೌನ್ ಟೀಚಿಂಗ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಸ್ಕೇಲ್ ಇಟ್ ರೆಫರ್ಸ್ ಟು ಏನ ಮೆಜರ್ಸ್, ಡೌನ್ ಅಂತ ಹೇಳಿದ್ರೆ ರೆಡ್ಯೂಸ್ಡ್. ಏನಾಗುತ್ತೆ ವಿತ್ ರೆಸ್ಪೆಕ್ಟ್ ಟು ಯಾವುದ್ಯಾವುದಕ್ಕೆ ರೆಡ್ಯೂಸ್ ಆಗುತ್ತೆ, ವಿತ್ ರೆಸ್ಪೆಕ್ಟ್ ಟು ಯಾವ್ಯಾವುದಕ್ಕೆ ಅಂತ ಹೇಳಿದ್ರೆ ಕ್ಲಾಸ್ ರೂಮಿನ ಒಂದು ಗಾತ್ರ ಆಗಿರ್ತಕ್ಕಂಥದ್ದು, ಹಾಗೆ ಒಂದು ಸಮಯ ಅಂತಕ್ಕಂಥದ್ದು, ಇವೆರಡಕ್ಕೆ ರೆಸ್ಪೆಕ್ಟಿವ್ ಆಗಿ ಸ್ಕೇಲ್ ಡೌನ್ ಪ್ರೋಸೆಸ್ ಈ ಒಂದು ಮೈಕ್ರೋ ಟೀಚಿಂಗ್ ಅಲ್ಲಿ ನಡೀತಕ್ಕಂಥದ್ದು. ರೆಡ್ಯೂಸಸ್ ಸ್ಕೇಲ್ ಡೌನ್ ಅಂತ ಹೇಳಿದ್ವಿ. ಹಾಗಾದ್ರೆ ಇನ್ ಮೈಕ್ರೋ ಟೀಚಿಂಗ್ ಬಿ ರೆಡ್ಯೂಸ್ ಏನೇನನ್ನ ನಾವು ರೆಡ್ಯೂಸ್ ಮಾಡ್ತೀವಿ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಕ್ಲಾಸ್ ಸೈಜ್ 5 to 10 ಪೀಪಲ್ಸ್. ನಾನು ಮೊದಲೇ ಹೇಳಿದ ಹಾಗೆ ಒಂದು ಕ್ಲಾಸಲ್ಲಿ 5 to 10 ಜನ ವಿದ್ಯಾರ್ಥಿಗಳು ಮಾತ್ರ ಇರ್ತಾರೆ. ನೆಕ್ಸ್ಟ್ ಟೈಮ್ ಡ್ಯೂರೇಷನ್ 5 to 10 ಮಿನಿಟ್ಸ್. ಆ ಒಂದು ಸ್ಕಿಲ್ನ ನೀವು ಎಕ್ಸಿಬಿಟ್ ಮಾಡಲಿಕ್ಕೆ ಕೇವಲ 5 to 10 ನಿಮಿಷಗಳ ಮಾತ್ರ ಕಾಲಾವಕಾಶ ನಿಮಗೆ ಇರುತ್ತೆ. ಟಾಪಿಕ್ ಸೈಜ್ ಸಂಪೂರ್ಣವಾಗಿ ಒಂದು ಯೂನಿಟನ್ನು ಬೋಧನೆಯನ್ನು ಮಾಡೋ ಹಾಗಿರೋದಿಲ್ಲ. ಒಂದು ಯೂನಿಟಲ್ಲಿ ನಾವು ಸಬ್ ಯೂನಿಟನ್ನು ತೊಗೊಂಡ್ಬಿಟ್ಟು ಅದನ್ನು ನಾವು ಆ ಒಂದು ಸ್ಕಿಲ್ ಬೇಸ್ಡ್ ಆನ್ ನಾವು ಪಾಠ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಕ್ಲಾಸ್ ರೂಮ್ ಕಾಂಪ್ಲೆಕ್ಸಿಟೀಸ್. ಏನು ತರಗತಿಯ ಒಂದು ಸಂಕೀರ್ಣತೆ, ಹೆಚ್ಚು ವಿದ್ಯಾರ್ಥಿಗಳಿರೋದಿಲ್ಲ, ಸಾಕಷ್ಟು ಗಲಾಟೆ ಗದ್ದಲ ಅವ್ಯಾವುದನ್ನು ಕೂಡ ನಾವಿಲ್ಲಿ ಕಾಣೋದಿಲ್ಲ. ಇದಿಷ್ಟನ್ನು ನಾವು ಈ ಒಂದು ಮೈಕ್ರೋ ಟೀಚಿಂಗಲ್ಲಿ ನಾವು ರೆಡ್ಯೂಸ್ ಮಾಡಿಕೊಳ್ತೇವೆ. ಇದಿಷ್ಟು ಮೈಕ್ರೋ ಟೀಚಿಂಗ್ನ ಇಂಟ್ರಡಕ್ಷನ್, ಮೀನಿಂಗ್, ಡೆಫಿನೇಷನ್ ಆಗಿರುತ್ತೆ. ನಮಗೆ ಗೊತ್ತಾಯಿದೆ ಮೈಕ್ರೋ ಮೈನ್ಯೂಟ್ ಕೀನ್ ಅಬ್ಸರ್ವೇಷನ್ ಅಂತ ಹೇಳ್ತೇವೆ. ಹಾಗಾದರೆ ಟೀಚಿಂಗ್ ಅಂದರೆ ಏನು ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಬರೋಣ. ಹಾಗಾದರೆ ಈಗ ನಾವು ಟೀಚಿಂಗ್ ಬಗ್ಗೆ ತಿಳ್ಕೊಳ್ತಾ ಬರೋಣ. ಅಕಾರ್ಡಿಂಗ್ ಟು ಓಬಿ ಸ್ಮಿತ್, ಟೀಚಿಂಗ್ ಈಸ್ ಅ ಸಿಸ್ಟಮ್ ಆಫ್ ಆಕ್ಷನ್ ವಿಚ್ ಇಂಡ್ಯೂಸಸ್ ಲರ್ನಿಂಗ್ ಥ್ರೂ ಇಂಟರ್ಪರ್ಸ್ನಲ್ ರಿಲೇಷನ್ಶಿಪ್. ಬೋಧನೆಯು ಪರಸ್ಪರ ಸಂಬಂಧದ ಮೂಲಕ ಕಲಿಕೆಯನ್ನು ಪ್ರೇರೇಪಿಸುವ ಕ್ರಿಯೆಯ ವ್ಯವಸ್ಥೆಯಾಗಿದೆ ಅಂತ ಹೇಳ್ತಾರೆ ಯಾರು, ಓಬಿ ಸ್ಮಿತ್ ಅವರು. ಹಾಗೆ ಅಕಾರ್ಡಿಂಗ್ ಟು ಎನ್ಎಲ್ ಗೇಜ್ ರವರ ಪ್ರಕಾರ ಟೀಚಿಂಗ್ ಈಸ್ ಅ ಫಾರ್ಮ್ ಆಫ್ ಇಂಟರ್ಪರ್ಸ್ನಲ್ ಇನ್ಫ್ಲೂಯೆನ್ಸ್ ಏಮ್ಡ್ ಅಟ್ ಚೇಂಜಿಂಗ್ ದ ಬಿಹೇವಿಯರಲ್ ಪೊಟೆನ್ಷಿಯಲ್ ಆಫ್ ಅನದರ್ ಪರ್ಸನ್ ಅಂತ ಹೇಳ್ತಾರೆ. ಅಂದರೆ ಬೋಧನೆಯು ಇನ್ನೊಬ್ಬ ವ್ಯಕ್ತಿಯ ನಡವಳಿಕೆ ಸಾಮರ್ಥ್ಯವನ್ನು ಬದಲಾಯಿಸುವ ಗುರಿಯನ್ನು ಹೊಂದಿರುವ ಅಂತರ್ವೈಯಕ್ತಿಕ ಪ್ರಭಾವದ ಒಂದು ರೂಪವಾಗಿದೆ ಅಂತ ಹೇಳ್ತಾರೆ. ಇದು ಟೀಚಿಂಗ್ನ ಡೆಫಿನೇಷನ್ ಆಗಿರುತ್ತೆ. ಈ ಒಂದು ಟೀಚಿಂಗಲ್ಲಿ ಎರಡು ಮೆಥಡ್ ಬರ್ತವೆ, ಒಂದು ಟ್ರೆಡಿಷ್ನಲ್ ಮೆಥಡ್, ಇನ್ನೊಂದು ನಾನ್ ಟ್ರೆಡಿಷ್ನಲ್ ಮೆಥಡ್. ಸಾಕಷ್ಟು ಎಜುಕೇಷನಲಿಸ್ಟ್ ಟ್ರೆಡಿಷ್ನಲ್ ಮೆಥಡನ್ನು ಅಪೋಸ್ ಮಾಡಿಬಿಟ್ಟು ಮಾಡರ್ನ್ ಟೀಚಿಂಗನ್ನು ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ಸಾಕಷ್ಟು ಎಜುಕೇಷನಲಿಸ್ಟ್ ಹೇಳಿರ್ತಕ್ಕಂಥದ್ದನ್ನು ನಾವು ಕೇಳ್ಬೋದಾಗಿದೆ. ಮೈಕ್ರೋ ಟೀಚಿಂಗ್ ಟೆಕ್ನಿಕ್ ಪ್ಲೇಸ್ ಎ ಕ್ರಿಟಿಕಲ್ ರೋಲ್ ಇನ್ ಡೆವಲಪಿಂಗ್ ದ ನಾಲೆಡ್ಜ್ ಆ್ಯಂಡ್ ಆ್ಯಟಿಟ್ಯೂಡ್ ಇನ್ ದ ಟೀಚರ್. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಟ್ ಎಕ್ಯೂಪ್ಸ್ ದ ಟೀಚರ್ ವಿತ್ ಅ ಸರ್ಟೈನ್ ಎಸೆನ್ಷಿಯಲ್ ಸ್ಕಿಲ್ಸ್. ದೀಸ್ ಸ್ಕಿಲ್ಸ್ ಆರ್ ಎಸೆನ್ಷಿಯಲ್ ಫಾರ್ ಮಾಡರ್ನ್ ಕ್ಲಾಸ್ ರೂಮ್ಸ್. ಶಿಕ್ಷಕರಲ್ಲಿ ಜ್ಞಾನ ಮತ್ತು ಮನೋಭಾವವನ್ನು ಅಭಿವೃದ್ಧಿಪಡಿಸುವಲ್ಲಿ ಸೂಕ್ಷ್ಮ ಬೋಧನಾ ತಂತ್ರಗಳು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾ ಇವೆ. ಆದರೆ ಮುಖ್ಯವಾಗಿ ಇದು ಕೇವಲ ಅಗತ್ಯ ಕೌಶಲ್ಯಗಳೊಂದಿಗೆ ಶಿಕ್ಷಕರನ್ನು ಸಜ್ಜುಗೊಳಿಸ್ತಿದೆ. ಆಧುನಿಕ ತರಗತಿಗಳಿಗೆ ಈ ಒಂದು ಕೌಶಲ್ಯಗಳು ಅತ್ಯಗತ್ಯವಾಗಿವೆ. ಹಾಗಾದರೆ ಈ ಒಂದು ಟೀಚಿಂಗಲ್ಲಿ 3P ಅಂತ ಬರುತ್ತೆ, ಅವು ಈ ಒಂದು ಟೀಚಿಂಗಲ್ಲಿ ಬಹಳ ಮುಖ್ಯವಾದಂಥ ಅವುಗಳು. 3P ಆರ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಟೀಚಿಂಗ್. ಅದು ಯಾವ್ಯಾವುದು ಅಂತ ಹೇಳಿದ್ರೆ ಪ್ಲಾನಿಂಗ್, ಪ್ರಿಪ್ರೇಷನ್, ಪ್ರೆಸೆಂಟೇಷನ್. ಯಾವುದೇ ಒಬ್ಬ ಶಿಕ್ಷಕ ಕ್ಲಾಸ್ ರೂಮನ್ನು ಪ್ರವೇಶಿಸುವಾಗ ಯಾವುದೇ ಪ್ಲ್ಯಾನ್ ಇಲ್ಲದೆ ತರಗತಿಯನ್ನು ಪ್ರವೇಶಿಸಬಾರದು ಅಂತ ಹೇಳ್ತಾರೆ. ಟೀಚಿಂಗ್ ಸಕ್ಸಸ್ಫುಲ್ ಆಗಬೇಕು ಅಂತ ಹೇಳಿದ್ರೆ ಪ್ಲ್ಯಾನಿಂಗ್, ಪ್ರಿಪ್ರೇಷನ್, ಪ್ರೆಸೆಂಟೇಷನನ್ನು ಸಂಪೂರ್ಣವಾಗಿ ಚಾಚು ತಪ್ಪದೆ ಮಾಡಬೇಕಾಗುತ್ತೆ. ಯಾವುದರಲ್ಲಾದರೂ ಒಂದರಲ್ಲಿ ಏನಾದರೂ ಅವರು ಎಡವಿದ್ದೆ ಆದಲ್ಲಿ ಟೀಚಿಂಗ್ ಎಫೆಕ್ಟಿವ್ ಆಗಿ ಕಂಡು ಬರೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಕಾನ್ಸೆಪ್ಟ್ ಆಫ್ ಮೈಕ್ರೋ ಟೀಚಿಂಗ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಬೇಸಿಕಲಿ ಮೈಕ್ರೋ ಟೀಚಿಂಗ್ ಈಸ್ ಅ ಸ್ಕಿಲ್ ಡೌನ್ ಟೀಚಿಂಗ್ ಎನ್ಕೌಂಟರ್ ಇನ್ ವಿಚ್ ಟೀಚರ್ ಟೀಚಸ್ ಎ ಸ್ಮಾಲ್ ಯೂನಿಟ್ ಟು ಎ ಗ್ರೂಪ್ ಆಫ್ 5 to 10 ಪೀಪಲ್ಸ್ ಫಾರ್ ಎ ಸ್ಮಾಲ್ ಪೀರಿಯಡ್ ಆಫ್ 5 to 10 ಮಿನಿಟ್ಸ್. ಆಗಲೇ ಹೇಳ್ದಂಗೆ ಸ್ಕೇಲ್ ಡೌನ್ ಟೀಚಿಂಗ್ ಎನ್ಕೌಂಟರ್, ಮೈಕ್ರೋ ಟೀಚಿಂಗ್ ಅಂತಕ್ಕಂಥದ್ದು ಸ್ಕೇಲ್ ಡೌನ್ ಟೀಚಿಂಗ್ ಎನ್ಕೌಂಟರ್ ಅಂದರೆ ರೆಡ್ಯೂಸ್ ಆಗ್ತಾ ಬರ್ತದೆ. ಇನ್ ವಿಚ್ ದ ಟೀಚರ್ ಟೀಚರ್ಸ್ ಶಿಕ್ಷಕ ಬೋಧನೆಯನ್ನು ಮಾಡ್ತಾನೆ, ಸ್ಮಾಲ್ ಯೂನಿಟನ್ನು ತೊಗೊಂಡ್ಬಿಟ್ಟು 5 to 10 ಜನ ಇರತಕ್ಕಂಥ ಒಂದು ಗುಂಪಿಗೆ 5 to 10 ನಿಮಿಷದಲ್ಲಿ ಆ ಒಂದು ಸಬ್ ಯೂನಿಟನ್ನು ಆ ಒಂದು ವಿದ್ಯಾರ್ಥಿ ಆ ಒಂದು ಸ್ಟೂಡೆಂಟ್ ಟೀಚರ್ ಮುಗಿಸ್ಬೇಕಾಗಿರುತ್ತೆ.
Next, such a situation offers a helpful setting for an experienced or inexperienced teachers to acquire the new teaching skills and refine old ones. ಈ ಮೈಕ್ರೋ ಟೀಚಿಂಗ್ ಯಾವ ಥರ ಸಿಚುವೇಶನ್ ಆಫರ್ ಮಾಡುತ್ತೆ ಅಂತ ಹೇಳಿದ್ರೆ, ಅನುಭವಿ ಅಥವಾ ಅನನುಭವಿ ಶಿಕ್ಷಕರಿಗೆ ಹೊಸ ಬೋಧನಾ ಕೌಶಲ್ಯಗಳನ್ನು ಪಡೆಯಲು ಮತ್ತು ಹಳೆಯದನ್ನು ಪರಿಷ್ಕರಿಸಲು ಸಹಾಯವಾದ ಸೆಟ್ಟಿಂಗ್ ಅನ್ನು ನೀಡುತ್ತೆ. ಮೈಕ್ರೋ ಟೀಚಿಂಗ್ ಈಸ್ ಅ ನ್ಯೂ ಡಿಸೈನ್ ಫಾರ್ ದ ಟೀಚಿಂಗ್ ಟ್ರೈನಿಂಗ್ ವಿಚ್ ಪ್ರೊವೈಡ್ಸ್ ದ ಟ್ರೈನೀಸ್ ವಿತ್ ಇನ್ಫಾರ್ಮೇಶನ್ ಅಬೌಟ್ ದೇರ್ ಪರ್ಫಾರ್ಮೆನ್ಸ್ ಇಮಿಡಿಯೇಟ್ಲಿ ಆಫ್ಟರ್ ದ ಕಂಪ್ಲೀಷನ್ ಆಫ್ ದ ಲೆಸನ್. ಮೈಕ್ರೋ ಟೀಚಿಂಗ್ ಎನ್ನುವುದು ಶಿಕ್ಷಕರ ತರಬೇತಿಗಾಗಿ ಹೊಸ ವಿನ್ಯಾಸವಾಗಿದ್ದು, ಇದು ತರಬೇತಿ ಪಡೆದವರಿಗೆ ಅವರ ಪಾಠವನ್ನು ಪೂರ್ಣಗೊಳಿಸಿದ ತಕ್ಷಣ ಅವರ ಕಾರ್ಯಕ್ಷಮತೆಯ ಬಗ್ಗೆ ಮಾಹಿತಿಯನ್ನು ಒದಗಿಸ್ತಕ್ಕಂತಹದ್ದಾಗಿರುತ್ತೆ. ನೆಕ್ಸ್ಟ್, ದ ಸ್ಟೂಡೆಂಟ್ ಟೀಚರ್ ಪ್ಲಾನ್ಸ್ ಎ ಶಾರ್ಟ್ ಲೆಸನ್ ಇನ್ ವಿಚ್ ಈ ಕೆನ್ ಯೂಸ್ ದ ಸ್ಕಿಲ್ ಟು ಡೆಮಾನ್ಸ್ಟ್ರೇಟ್ ಅಂತ ಹೇಳ್ತೇವೆ. ಒಬ್ಬ ಸ್ಟೂಡೆಂಟ್ ಟೀಚರ್ ಏನು ಮಾಡಬೇಕಾಗುತ್ತೆ, ಒಂದು ಶಾರ್ಟ್ ಲೆಸನ್ಗೆ ಪ್ರಿಪೇರ್ ಆಗಿಬಿಟ್ಟು ಈ ಕೆನ್ ಯೂಸ್ ಒನ್ ಸ್ಕಿಲ್, ಒಂದು ಸ್ಕಿಲ್ಲನ್ನು ಬಳಸ್ಕೊಂಡ್ಬಿಟ್ಟು ಆ ಒಂದು ಲೆಸನನ್ನು ಡೆಮಾನ್ಸ್ಟ್ರೇಟ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್, ದ ಸ್ಟೂಡೆಂಟ್ ಟೀಚರ್ ಟೀಚ್ ಎ ಲೆಸನ್ ವಿತ್ ಎ ಸ್ಮಾಲ್ ಗ್ರೂಪ್ ಆಫ್ ದ ಪೀಪಲ್ ವಿಚ್ ಈಸ್ ವಿಡಿಯೋ ಟೇಪ್ಡ್ ಆರ್ ಆಡಿಯೋ ಟೇಪ್ಡ್ ಆರ್ ಅಬ್ಸರ್ವ್ ಬೈ ಸೂಪರ್ವೈಸರ್ ಅಂಡ್ ಆರ್ ಪೀರ್ಸ್ ಅಂತ ಹೇಳ್ತೇವೆ. ಆ ಒಂದು ಸ್ಟೂಡೆಂಟ್ ಟೀಚರ್ ಸ್ಮಾಲ್ ಗ್ರೂಪ್ ಆಫ್ ಪೀಪಲ್ಗೆ ಬೋಧನೆಯನ್ನು ಮಾಡಬೇಕಾದ್ರೆ ಆ ಒಂದು ಬೋಧನೆಯನ್ನು ವಿಡಿಯೋ ಟೇಪ್ಡ್ ಆರ್ ಆಡಿಯೋ ಟೇಪ್ಡನ್ನು ರೆಕಾರ್ಡ್ ಮಾಡಿಬಿಟ್ಟು ನೆಕ್ಸ್ಟ್ ತಮ್ಮ ರೆಫರೆನ್ಸ್ಗೆ ಬಳಸ್ಕೊಳ್ಬೋದಾಗುತ್ತೆ. ಹಾಗೆ ಅಲ್ಲಿ ಕೂಡ ಸೂಪರ್ವೈಸರ್ ಆರ್ ಮೆಂಟರ್ ಅಂತ ಏನು ಹೇಳ್ತೀವೋ ಅವರು ಮತ್ತು ತಮ್ಮ ಪಿಯರ್ ಗ್ರೂಪಿನ ಸ್ಟೂಡೆಂಟ್ಸ್ ಏನಿರ್ತಾರೆ ಅವರು ಕೂಡ ಆ ಒಂದು ಡೆಮಾನ್ಸ್ಟ್ರೇಷನ್ ಮಾಡ್ತಿರ್ತಕ್ಕಂಥ ಸ್ಕಿಲ್ಸ್ಗಳನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಇದಿಷ್ಟು ಕಾನ್ಸೆಪ್ಟ್ ಆಫ್ ದ ಮೈಕ್ರೋ ಟೀಚಿಂಗ್. ಶೈಕ್ಷಣಿಕ ಉದ್ದೇಶಗಳನ್ನು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಈ ಮೂರು ಡೊಮೈನ್ಗಳಾಗಿರುತ್ತೆ. ಮೊದಲನೇದಾಗಿ ಕಾಗ್ನಿಟಿವ್, ಅಫೆಕ್ಟಿವ್, ಸೈಕೋಮೋಟಾರ್. ಇದನ್ನು ಹೇಗೆ ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ CAP ಕ್ಯಾಪ್ ಅಂತ ನೆನ್ಪಿಟ್ಕೊಳ್ಳಿ. ಸಿ ಫಾರ್ ಕಾಗ್ನಿಟಿವ್, ಎ ಫಾರ್ ಅಫೆಕ್ಟಿವ್, ಪಿ ಫಾರ್ ಸೈಕೋಮೋಟಾರ್. ಮೊದಲನೇದಾಗಿ ಕಾಗ್ನಿಟಿವ್, ಇಟ್ ಈಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ಇಂಟಲೆಕ್ಚುಯಲ್ ಆಕ್ಟಿವಿಟಿ ಅಂತ ಹೇಳಿದ್ರೆ ನಾಲೆಡ್ಜ್ ಸಂಬಂಧಪಟ್ಟಂತೆ, ಥಿಂಕಿಂಗ್ ಸಂಬಂಧಪಟ್ಟಂತೆ ಇದೇನಾಗುತ್ತೆ ರಿಲೇಟೆಡ್ ಆಗಿರುತ್ತೆ. ಇಟ್ ಈಸ್ ಬೇಸಿಕಲಿ ಮೇನ್ಲಿ ವರ್ಕ್ಡ್ ಆನ್ ಹೆಡ್ ಅಂತ ಹೇಳ್ತೇವೆ. ಇಲ್ಲಿ 3H ಅಂತ ಬರುತ್ತೆ, ಹೆಡ್, ಹಾರ್ಟ್, ಹ್ಯಾಂಡ್ ಅಂತ ಬರುತ್ತೆ. ಅದನ್ನು ಹೇಳ್ತಾ ಬರ್ತೇನೆ. ಕಾಗ್ನಿಟಿವ್ ಇಟ್ಸ್ ರಿಲೇಟೆಡ್ ಟು ಏನ ಹೆಡ್, ಇಂಟಲೆಕ್ಚುಯಲ್ ಆಕ್ಟಿವಿಟಿ ಇಟ್ಸ್ ರಿಲೇಟೆಡ್ ಟು ಹೆಡ್ ಅಂತ ನಾನು ಬಿಟ್ಕೋಬೇಕು. ನೆಕ್ಸ್ಟ್ ಅಫೆಕ್ಟಿವ್, ಅಫೆಕ್ಟಿವ್ ಅಂದರೆ ಫೀಲಿಂಗ್ ಅಂಡ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಬೈ ಹಾರ್ಟ್, ಹಾರ್ಟ್ ಅಂತ ಹೇಳ್ತೀವಿ, ಒಂದು ವಿಷಯವನ್ನು ಎಲಾಬ್ರೇಷನ್ ಮಾಡ್ತಕ್ಕಂಥದ್ದು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ಹೇಳ್ತಾ ಬರ್ತಕ್ಕಂಥದ್ದು ಇಲ್ಲಿ. ನೆಕ್ಸ್ಟ್ ದ ಸೈಕೋಮೋಟಾರ್, ಸೈಕೋಮೋಟಾರ್ ಅಂದರೆ ಮ್ಯಾನಿಪ್ಯುಲೇಟಿವ್ ಆ್ಯಂಡ್ ಮೋಟಾರ್ ಸ್ಕಿಲ್ಸ್ ಅಂತ ಹೇಳ್ತೇವೆ. ಸೈಕೋಮೋಟಾರ್ ಈಸ್ ನಥಿಂಗ್ ಬಟ್ ದ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೇವೆ, ಫಿಸಿಕಲ್ ಆ್ಯಕ್ಟಿವಿಟೀಸ್. ಹಾಗಾಗಿ ಹ್ಯಾಂಡ್ ಅಂತ ಹೇಳ್ತಿರ್ತೀವಿ, ಡೂಯಿಂಗ್ ಅಂತ ಹೇಳ್ಬೋದು. ಈಗ ಒಬ್ಬ ಸ್ಟೂಡೆಂಟ್ ಏನು ಮಾಡ್ತಾನೆ, ಸಾಕಷ್ಟು ಮರ್ಜಾಗಿರ್ತಕ್ಕಂಥವನ್ನ ಡಿಫ್ರೆನ್ಷಿಯೇಟ್ ಮಾಡ್ತಾನೆ ಅಥವಾ ಲೀಸ್ಟ್ ಔಟ್ ಮಾಡ್ತಾನೆ. ಈ ಎಲ್ಲ ಒಂದು ಅಂಶಗಳು ಈ ಒಂದು ಸೈಕೋಮೋಟರ್ ಡೊಮೈನಲ್ಲಿ ಬರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದಾಗತ್ತೆ. ಈ ಒಂದು ಸ್ಲೈಡನ್ನು ಅಬ್ಸರ್ವ್ ಮಾಡ್ಕೊಂಡಿರಿ. ನೆಕ್ಸ್ಟ್ ನಿಮಗೆ ಡಿಫ್ರೆಂಟ್ ಸ್ಕಿಲ್ಸ್ಗಳನ್ನು ಹೇಳುವಾಗ ಈ ಒಂದು ವಿಷಯದ ಬಗ್ಗೆ ನಿಮಗೆ ಹೇಳ್ತಾ ಬರ್ತೀನಿ. ಈ ಕಾಗ್ನಿಟಿವ್, ಅಫೆಕ್ಟಿವ್, ಸೈಕೋಮೋಟರ್ ಮುಂದ್ಗಡೆ ಇರ್ತಕ್ಕಂಥ ಪ್ರತಿಯೊಂದು ಕೂಡ ಇದು ಏನಾಗಿರುತ್ತೆ ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್ ಅಂತ ಹೇಳಿ ಕರಿತೀವಿ. ಇದನ್ನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್ಗಳ ಬಗ್ಗೆ ನಿಮಗೆ ಕೊಡ್ತಾ ಬರ್ತಾನೆ. ಕಾಗ್ನಿಟಿವಲ್ಲಿ ಏನೇನು ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸನ್ನು ನೋಡ್ತೀನಿ ಅಂತ ಹೇಳಿದ್ರೆ ನಾಲೆಡ್ಜ್, ಅಂಡರ್ಸ್ಟ್ಯಾಂಡಿಂಗ್, ಕಾಂಪ್ರಿಹೆನ್ಷನ್, ಅಪ್ಲೈ ಆ್ಯಂಡ್ ಅನಲೈಸ್. ಅಫೆಕ್ಟಿವಲ್ಲಿ ಅಪ್ರಿಸಿಯೇಷನ್, ರಿಸೀವಿಂಗ್, ರೆಸ್ಪಾಂಡಿಂಗ್, ವ್ಯಾಲ್ಯೂ ಅಂತ ಹೇಳಿ ನೋಡ್ತೇವೆ. ಸೈಕೋಮೋಟರಲ್ಲಿ ಎಕ್ಸ್ಪ್ರೆಷನ್, ಸ್ಕಿಲ್, ಇಮಿಟೇಷನ್ ಆ್ಯಂಡ್ ಮ್ಯಾನಿಪ್ಯುಲೇಷನನ್ನು ನೋಡ್ತಾ ಬರ್ತೇವೆ. ಇದಿಷ್ಟು 3 ಡೊಮೈನ್ಸ್ ಆಫ್ ಎಜುಕೇಷನಲ್ ಆಬ್ಜೆಕ್ಟಿವ್ಸ್. ಇದಿಷ್ಟು ನಾವೇನೇನು ಕಲ್ತ್ವಿ, ಮೊದಲಿಗೆ ಇಂಟ್ರೊಡಕ್ಷನ್ ನೋಡ್ಕೊಂಡ್ವಿ, ನೆಕ್ಸ್ಟ್ ಮೀನಿಂಗ್ ಡೆಫಿನೇಷನ್ ನೋಡ್ಕೊಂಡ್ವಿ, ಟೀಚಿಂಗ್ ಬಗ್ಗೆ ತಿಳ್ಕೊಂಡ್ವಿ, ಕಾನ್ಸೆಪ್ಟ್ ಆಫ್ ದ ಟೀಚಿಂಗನ್ನು ನೋಡಿದ್ವಿ, ನೆಕ್ಸ್ಟ್ ಡೊಮೈನ್ಸ್ ಆಫ್ ದ ಟೀಚಿಂಗ್ ನೋಡಿದ್ವಿ. ಇದೆಲ್ಲದರನ್ನು ಒಳಗೊಂಡು ಈಗ ಮೈಕ್ರೋ ಟೀಚಿಂಗ್ ಸೈಕಲ್ ಹೇಗೆ ನಡೆಯುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಮೊದಲಿಗೆ ಪ್ಲ್ಯಾನ್ ಮಾಡ್ಕೋಬೇಕು, ಪ್ಲ್ಯಾನ್ ಮಾಡಿಕೊಂಡು ಟೀಚ್ ಮಾಡಬೇಕು,
ಟೀಚ್ ಮಾಡಿದಾದ ಮೇಲೆ ಫೀಡ್ಬ್ಯಾಕ್ ಸಿಗುತ್ತೆ ಆ ಒಂದು ಫೀಡ್ಬ್ಯಾಕ್ ಬೇಸಿಸ್ ಮೇಲೆ ರೀಪ್ಲಾನ್ ಮಾಡಬೇಕು ರೀಪ್ಲಾನ್ ಮಾಡಿದ ಮೇಲೆ ರೀಟೀಚ್ ಮಾಡಬೇಕು ರೀಟೀಚ್ ಆದ ನಂತರ ಮತ್ತೆ ನಮಗೆ ರೀಫೀಡ್ಬ್ಯಾಕ್ ಸಿಗುತ್ತೆ ಹೀಗೆ ಈ ಒಂದು ಮೈಕ್ರೋ ಟೀಚಿಂಗ್ ಪ್ಲಾನ್ ಟೀಚ್ ಫೀಡ್ಬ್ಯಾಕ್ ರೀಪ್ಲಾನ್ ರೀಟೀಚ್ ರೀಫೀಡ್ಬ್ಯಾಕ್ ಪ್ಲಾನ್ ಇದೇ ತರ ಏನಾಗುತ್ತೆ ಇದು ಸಂಪೂರ್ಣವಾಗಿ ಸೈಕಲ್ ಆಗ್ತಾ ಆಗ್ತಾ ಡಿಫ್ರೆಂಟ್ ಸ್ಕಿಲ್ಸ್ ಗಳು ಒಂದು ಸ್ಕಿಲ್ ಮಾಡ್ತೀವ ಅದಾಗುತ್ತೆ ಮತ್ತೆ ಇದು ಎಲ್ಲ ಪ್ರೋಸೆಸ್ ಮಾಡ್ತೀವಿ ಮುಗಿಯುತ್ತೆ ಮತ್ತೆ ಡಿಫ್ರೆಂಟ್ ಸ್ಕಿಲ್ ತಗೋತೀವ ಮತ್ತೆ ಸೇಮ್ ಪ್ರೋಸೆಸ್ ಆಗ್ತಾ ಬರುತ್ತೆ ಸೊ ಇದನ್ನ ಮೈಕ್ರೋ ಟೀಚಿಂಗ್ ಸೈಕಲ್ ಅಂತ ಹೇಳಿ ಕರಿತೀವಿ ಈ ಒಂದು ಸಂಪೂರ್ಣವಾಗಿ ಮೈಕ್ರೋ ಟೀಚಿಂಗ್ ಸೈಕಲ್ನ ಮುಗಿಸ್ಲಿಕ್ಕೆ ಬೇಕಾದಂತಹ ಸಮಯ 36 ಮಿನಿಟ್ಸ್ ಟೀಚಲ್ಲಿ 6 ಮಿನಿಟ್ಸ್ ಮಾಡ್ತೀವಿ ಆ ಫೀಡ್ಬ್ಯಾಕಲ್ಲಿ 6 ಮಿನಿಟ್ ತಗೊಳ್ತೀವಿ ಆಮೇಲೆ ರೀಪ್ಲಾನ್ ಮಾಡಲಿಕ್ಕೆ 12 ಮಿನಿಟ್ಸ್ ತಗೊಂಡ್ಬಿಟ್ಟು ನೆಕ್ಸ್ಟ್ ರೀಟೀಚ್ ಮಾಡಲಿಕ್ಕೆ 6 ಮಿನಿಟ್ಸ್ ದೆನ್ ದ ರೀಫೀಡ್ಬ್ಯಾಕ್ಗೆ 6 ಮಿನಿಟ್ ತಗೊಂಡ್ಬಿಟ್ಟು ಮತ್ತೆ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ನ್ಯೂ ಸ್ಕಿಲ್ಸ್ ಅನ್ನು ನಾವು ಎಕ್ಸಿಬಿಟ್ ಮಾಡ್ತಾ ಬರ್ತೀವಿ ಇದಿಷ್ಟನ್ನು ಕಂಪ್ಲೀಟ್ ಮಾಡಲಿಕ್ಕೆ ನಮಗೆ ಬೇಕಾದಂತಹ ಸಮಯ 36 ನಿಮಿಷಗಳಾಗಿರುತ್ತೆ ನೆಕ್ಸ್ಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಮೈಕ್ರೋ ಟೀಚಿಂಗ್ ಬಗ್ಗೆ ನೋಡ್ತಾ ಹೋಗೋಣ The duration of the teaching as well as the number of the students are less. Samaya mattu vidyarthigala sankhye enagirutte ondu micro teaching alli kadime irutte. The content is divided into smaller unit which makes the teaching easier. ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಸ್ಕಿಲ್ ಅನ್ನು ಎಕ್ಸಿಬಿಟ್ ಮಾಡಲಿಕ್ಕೆ ಸ್ಮಾಲ್ ಯೂನಿಟ್ ಅನ್ನು ತಗೋಬೇಕಾಗತ್ತೆ ಇದು ಬೋಧನೆಯನ್ನು ಮಾಡಲಿಕ್ಕೆ ಸುಲಭವಾಗುತ್ತೆ ಓನ್ಲಿ ಒನ್ ಟೀಚಿಂಗ್ ಸ್ಕಿಲ್ ಈಸ್ ಕನ್ಸಿಡರ್ಡ್ ಅಟ್ ಎ ಟೈಮ್ ಕೇವಲ ಒಂದೇ ಒಂದು ಸ್ಕಿಲ್ ಅನ್ನು ಮಾತ್ರ ಒಂದು ಬಾರಿ ನಾವು ಪ್ರೆಸೆಂಟೇಷನ್ ಅನ್ನು ಮಾಡ್ತೇವೆ ದೇರ್ ಇಸ್ ಎ ಪ್ರೊವಿಷನ್ ಆಫ್ ಇಮಿಡಿಯೇಟ್ ಫೀಡ್ಬ್ಯಾಕ್ ಅಂತ ಹೇಳ್ತೇವೆ ನಾವು ಒಂದು ಸ್ಕಿಲ್ ಅನ್ನು ಡೆಮಾನ್ಸ್ಟ್ರೇಟ್ ಮಾಡಿದ ತಕ್ಷಣವೇ ನಮಗೇನಾಗುತ್ತೆ ಫೀಡ್ಬ್ಯಾಕ್ ಬರುತ್ತೆ ಈಗ ಯಾವುದಾದ್ರೂ ಎಕ್ಸಾಮ್ ಬರ್ದಿವೆ ಅಂದರೆ ವಿ ವೇಟ್ ಫಾರ್ ರಿಸಲ್ಟ್ ಬಟ್ ಇಲ್ಲಿ ಆಗೋದಿಲ್ಲ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಫೀಡ್ಬ್ಯಾಕ್ ಆಫ್ ಅವರ್ ಸ್ಕಿಲ್ ಡೆಮಾನ್ಸ್ಟ್ರೇಷನ್ ಬಗ್ಗೆ ನಮಗೆ ಇಮಿಡಿಯೇಟ್ ಆಗಿ ಫೀಡ್ಬ್ಯಾಕ್ ಅನ್ನು ಕೊಡ್ತಾರೆ ಇನ್ನು ಮೈಕ್ರೋ ಟೀಚಿಂಗ್ ಸೈಕಲ್ ದೇರ್ ಈಸ್ ಫೆಸಿಲಿಟಿ ಆಫ್ ರೀಪ್ಲಾನ್ ರೀಟೀಚ್ ಅಂಡ್ ರೀ ಇವ್ಯಾಲ್ಯುವೇಷನ್ ಅಂತ ಹೇಳ್ತೇವೆ ಈಗ ಒಂದೇ ಸರಿ ಮಾಡಿ ತಪ್ಪಿತ್ತ ಸರಿ ಇತ್ತ ಹೇಳಿ ಅಲ್ಲಿಗೆ ಬಿಡುವಾಗಿಲ್ಲ ತಪ್ಪಿರೋದನ್ನ ಸಂಪೂರ್ಣವಾಗಿ ತಿದ್ಕೊಳ್ಳಿಕ್ಕೆ ಇಲ್ಲಿ ರೀಪ್ಲಾನ್ ರೀಟೀಚ್ ರೀ ಇವ್ಯಾಲ್ಯುವೇಷನ್ಗೆ ಅವಕಾಶ ಇದೆ ಇಟ್ ಪುಟ್ಸ್ ದ ಟೀಚರ್ ಅಂಡರ್ ದ ಮೈಕ್ರೋಸ್ಕೋಪಿಕ್ ಲೆವೆಲ್ ಸೂಕ್ಷ್ಮವಾಗಿ ಈ ಒಂದು ಮೈಕ್ರೋ ಟೀಚಿಂಗ್ ಅಲ್ಲಿ ಮೈಕ್ರೋಸ್ಕೋಪಿಕ್ ಲೆವೆಲ್ ಅಲ್ಲಿ ಅವರು ಮಾಡತಕ್ಕಂತಹ ಬೋಧನೆಯನ್ನ ಅಬ್ಸರ್ವ್ ಮಾಡೋದನ್ನ ಕಾಣಬಹುದಾಗಿದೆ ಆಲ್ ದಿ ಫಾಲ್ಟ್ಸ್ ಆಫ್ ದ ಟೀಚರ್ ಆರ್ ಅಬ್ಸರ್ವ್ಡ್ ಆ ಒಬ್ಬ ಟೀಚರ್ ಏನೇನನ್ನು ಅಲ್ಲಿ ಡೆಮಾನ್ಸ್ಟ್ರೇಷನ್ ಸ್ಕಿಲ್ನ ಡೆಮಾನ್ಸ್ಟ್ರೇಷನ್ ಮಾಡುವಾಗ ಆ ಟೀಚರ್ ಏನೇನು ತಪ್ಪುಗಳನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಸೂಕ್ಷ್ಮವಾಗಿ ಇಲ್ಲಿ ಗಮನಿಸ್ತಾ ಬರ್ತಾರೆ ಆಲ್ ಪ್ರಾಬ್ಲಮ್ ಆಫ್ ದ ಡಿಸಿಪ್ಲಿನ್ ಕೆನ್ ಆಲ್ಸೋ ಬಿ ಕಂಟ್ರೋಲ್ಡ್ ಬೋಧನೆಯನ್ನು ಮಾಡುವಾಗ ಶಿಸ್ತುಗಳ ತೊಂದರೆಯನ್ನು ಕೂಡ ಇದು ಏನು ಮಾಡುತ್ತೆ ಕಂಟ್ರೋಲ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗುತ್ತೆ ಇದಿಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೈಕ್ರೋ ಟೀಚಿಂಗ್ ಹಾಗಾದರೆ ಈ ಒಂದು ಮೈಕ್ರೋ ಟೀಚಿಂಗನ್ನು ನಾವು ಕಲಿಯೋದ್ರಿಂದ ಏನೇನು ಅಡ್ವಾಂಟೇಜಸ್ ಇದೆ ಅಂತ ಹೇಳಿ ತಿಳ್ಕೊಳ್ತಾ ಹೋಗೋಣ ಮೊದಲನೇದಾಗಿ ಮಾಡಿಫಿಕೇಶನ್ ಆಫ್ ಟೀಚರ್ ಬಿಹೇವಿಯರ್ ಒಬ್ಬ ಶಿಕ್ಷಕರ ವರ್ತನೆಯನ್ನು ಬದಲಾವಣೆಯನ್ನು ಮಾಡ್ತಾ ಬರುತ್ತೆ ನಾಲೆಡ್ಜ್ ಆಫ್ ದ ಟೀಚಿಂಗ್ ಸ್ಕಿಲ್ಸ್ ಬೋಧನೆಯ ಒಂದು ಕೌಶಲ್ಯಗಳ ಬಗ್ಗೆ ಒಂದು ಜ್ಞಾನವನ್ನು ಕೊಡ್ತಾ ಹೋಗುತ್ತೆ ಡೆವಲಪಿಂಗ್ ದ ಟೀಚಿಂಗ್ ಸ್ಕಿಲ್ಸ್ ಬೋಧನೆಯ ಒಂದು ಕೌಶಲ್ಯಗಳನ್ನು ಬೆಳೆಸ್ತಾ ಬರುತ್ತೆ ಡೆವಲಪಿಂಗ್ ದ ಟೀಚಿಂಗ್ ಎಫಿಷಿಯನ್ಸಿ ಬೋಧನೆಯ ಒಂದು ಸಾಮರ್ಥ್ಯವನ್ನೇ ಹೆಚ್ಚಿಸ್ತಾ ಬರುತ್ತೆ ಇಟ್ ಡೆವಲಪ್ಸ್ ದ ಟೀಚರ್ ಕಾನ್ಫಿಡೆನ್ಸ್ ಒಬ್ಬ ಶಿಕ್ಷಕರ ಒಂದು ವಿಶ್ವಾಸವನ್ನು ಈ ಒಂದು ಮೈಕ್ರೋ ಟೀಚಿಂಗ್ ಹೆಚ್ಚಿಸ್ತಾ ಬರುತ್ತೆ ಇಂಪ್ರೂವ್ಸ್ ದ ಟೀಚಿಂಗ್ ಪ್ರಾಕ್ಟೀಸ್ ಬೋಧನೆಯ ಒಂದು ಅಭ್ಯಾಸವನ್ನು ಇಂಪ್ರೂವ್ ಮಾಡ್ತಾ ಬರುತ್ತೆ ಇಂಡಿವಿಜುವಲೈಸ್ಡ್ ಟ್ರೈನಿಂಗ್ ಇಟ್ ಫೆಸಿಲಿಟೇಟ್ಸ್ ಅಟೈನ್ಮೆಂಟ್ ಆಫ್ ಟೀಚಿಂಗ್ ಸ್ಕಿಲ್ಸ್ ಟೀಚಿಂಗ್ ಸ್ಕಿಲ್ಸ್ಗಳನ್ನು ಕಲಿಸ್ತಕ್ಕಂಥ ಒಂದು ಅವಕಾಶವನ್ನು ಮಾಡಿಕೊಡುತ್ತೆ ರೆಗ್ಯುಲೇಟಿಂಗ್ ದಿ ಟೀಚಿಂಗ್ ಪ್ರಾಕ್ಟೀಸ್ ಏನು ಬೋಧನೆಯ ಅಭ್ಯಾಸವನ್ನು ನಿಯಂತ್ರಣದಲ್ಲಿಡುತ್ತೆ ರೆಡ್ಯೂಸ್ ದ ಕಾಂಪ್ಲೆಕ್ಸಿಟೀಸ್ ಸಂಕೀರ್ಣತೆಯನ್ನು ಕಡಿಮೆ ಮಾಡ್ತಾ ಬರುತ್ತೆ ಕಂಟಿನ್ಯೂಸ್ ರೀಎನ್ಫೋರ್ಸ್ಮೆಂಟ್ This is most important in each and every individual. Reinforcement continuous ಸಿಕ್ಕಾಗ ನಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ಕಂಡುಕೊಳ್ಳಲಿಕ್ಕೆ ಸಹಾಯ ಆಗುತ್ತೆ ಇದು ನಮ್ಮ ಮೈಕ್ರೋ ಟೀಚಿಂಗ್ ಸ್ಕಿಲ್ ಅಲ್ಲಿ ಇರೋದ್ರಿಂದ ಸಾಕಷ್ಟು ಒಂದು ಟೀಚಿಂಗ್ ಮಾಡೋದ್ರಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳಲಿಕ್ಕೆ ಅತ್ಯಂತ ಉಪಯುಕ್ತವಾಗಿದೆ ಇದಿಷ್ಟು ಅಡ್ವಾಂಟೇಜಸ್ ಆಫ್ ಮೈಕ್ರೋ ಟೀಚಿಂಗ್ ಆಗಿರುತ್ತೆ ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್ ಆಫ್ ಮೈಕ್ರೋ ಟೀಚಿಂಗ್ The total skill in 5-10 minutes is impossible to complete the lesson. ಅಂತ ಹೇಳ್ತಾರೆ ಆ ಒಂದು ಲೆಸನ್ ಅನ್ನು ಕಂಪ್ಲೀಟ್ ಮಾಡಲಿಕ್ಕೆ 5-10 ನಿಮಿಷ ಸಮಯ ಸಾಕಾಗೋದಿಲ್ಲ
it is not feasible for actual practice of 50 to 60 students in class ಅಂತ ಹೇಳ್ತಾರೆ. ಮೈಕ್ರೋ ಟೀಚಿಂಗ್ ಸ್ಕಿಲ್ ಅಲ್ಲಿ ಪ್ರಾಕ್ಟೀಸ್ ಮಾಡಿದಾಗ 50 60 ಜನ ಇರತಕ್ಕಂತಹ ಒಂದು ತರಗತಿಯಲ್ಲಿ ಮಾಡಲಿಕ್ಕೆ ಇದು ಕಾರ್ಯ ಸಾಧ್ಯವಲ್ಲ ಅಂತ ಹೇಳ್ತಾರೆ. ಇಟ್ ಇಸ್ ಎಕ್ಸ್ಪೆನ್ಸಿವ್ ವಿತ್ ನೀಡ್ಸ್ ಆಫ್ ವಿಡಿಯೋ ರೆಕಾರ್ಡ್ CCTV ಅಂಡ್ ವಿಡಿಯೋ ಟೇಪ್ ಅಂತ ಹೇಳ್ತಾರೆ. ವಿಡಿಯೋ ರೆಕಾರ್ಡ್ ಆಡಿಯೋ ರೆಕಾರ್ಡ್ ಮಾಡಬೇಕಂತ ಹೇಳಿದ್ವಿ. ಇದು ವಿಡಿಯೋ ರೆಕಾರ್ಡ್ ಮತ್ತು ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಎಕ್ಸ್ಪೆನ್ಸಿವ್ ಆಗುತ್ತೆ ಅಂತ ಹೇಳಿದ್ದಾರೆ. ಅನ್ರಿಯಲಿಸ್ಟಿಕ್ ದಟ್ ಈಸ್ ರಿಯಲಿಸ್ಟಿಕ್ ಲೈಫ್ ಸಿಚುವೇಶನ್ ಆರ್ ವೈಡ್ ಡಿಫ್ರೆಂಟ್. ಮೈಕ್ರೋ ಟೀಚಿಂಗಲ್ಲಿ ಮಾಡ್ತಕ್ಕಂತಹ ಒಂದು ಸಿಚುವೇಶನ್ಗೂ ರಿಯಲ್ ಆಗಿ ಕ್ಲಾಸ್ ರೂಮಲ್ಲಿ ಮಾಡ್ತಕ್ಕಂಥ ಸಿಚುವೇಶನ್ಗೂ ಡಿಫ್ರೆಂಟ್ ಇದೆ ಅಂತ ಹೇಳ್ತಾರೆ. ರಿಕ್ವೈರ್ ಮೋರ್ ಸ್ಕಿಲ್ಸ್. ಮೈಕ್ರೋ ಟೀಚಿಂಗ್ ಕಲಿಬೇಕು ಅಂತ ಹೇಳಿದ್ರೆ ಸಾಕಷ್ಟು ಸ್ಕಿಲ್ಸ್ಗಳನ್ನು ನಾವು ಅಳವಡಿಸ್ಕೊಳ್ಳೇಬೇಕಾಗತ್ತೆ. ಟೈಮ್ ಕನ್ಸ್ಯೂಮಿಂಗ್. ಏನು ನಾವು ಮೈಕ್ರೋ ಟೀಚಿಂಗ್ ಸೈಕಲಲ್ಲಿ ನೋಡಿದ್ವೋ, ಪ್ಲ್ಯಾನ್ ಮಾಡಬೇಕು, ಟೀಚ್ ಮಾಡಬೇಕು, ಫೀಡ್ಬ್ಯಾಕ್ ತಗೋಬೇಕು, ಮತ್ತೆ ರೀಪ್ಲ್ಯಾನ್ ಮಾಡಬೇಕು, ಮಾಡಬೇಕು, ರೀಟೀಚ್ ಮಾಡಬೇಕು, ಮತ್ತೆ ರೀಫೀಡ್ಬ್ಯಾಕ್ ತಗೋಬೇಕು. ಇದಿಷ್ಟಕ್ಕೂ ಸೇರಿ 36 ಮಿನಿಟ್ಸ್ ಆಗುತ್ತೆ. ಸೊ ಪ್ರತಿಯೊಬ್ಬರಿಗೂ 36 ಮಿನಿಟ್ಸ್ ಕೊಡ್ತಾ ಹೋದರೆ ಟೈಮ್ ಕನ್ಸ್ಯೂಮ್ ಭಾಳ ಆಗುತ್ತೆ ಅಂತಲೂ ಕೂಡ ಹೇಳ್ತಾ ಹೋಗಿದ್ದಾರೆ. ಇದಿಷ್ಟು ಡಿಸ್ಅಡ್ವಾಂಟೇಜಸ್ ಆಫ್ ಮೈಕ್ರೋ ಟೀಚಿಂಗ್. ಇದಿಷ್ಟು ಮೈಕ್ರೋ ಟೀಚಿಂಗ್ನ ಸಂಪೂರ್ಣ ಮಾಹಿತಿ ಆಗಿರುತ್ತೆ. ಈ ಒಂದು ಮೈಕ್ರೋ ಟೀಚಿಂಗ್ ವಿಡಿಯೋದಲ್ಲಿ ನಾವು ಮೈಕ್ರೋ ಟೀಚಿಂಗ್ನ ಇಂಟ್ರೊಡಕ್ಷನ್, ಮೀನಿಂಗ್, ಡೆಫಿನೇಷನ್, ಟೀಚಿಂಗ್ ಅಂದರೆ ಏನು, ಕಾನ್ಸೆಪ್ಟ್ ಆಫ್ ದಿ ಮೈಕ್ರೋ ಟೀಚಿಂಗ್, ಡೊಮೈನ್ಸ್ ಆಫ್ ದಿ ಮೈಕ್ರೋ ಟೀಚಿಂಗ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಮೈಕ್ರೋ ಟೀಚಿಂಗ್, ಅಡ್ವಾಂಟೇಜಸ್ ಆಫ್ ಮೈಕ್ರೋ ಟೀಚಿಂಗ್, ಡಿಸ್ಅಡ್ವಾಂಟೇಜಸ್ ಆಫ್ ಮೈಕ್ರೋ ಟೀಚಿಂಗ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಇದಿಷ್ಟು ಮೈಕ್ರೋ ಟೀಚಿಂಗ್ನ ಒಂದು ಸಂಪೂರ್ಣವಾದಂತಹ ಮಾಹಿತಿ ಆಗಿರುತ್ತೆ. ಇನ್ನು ಎಲ್ಲ ಮೈಕ್ರೋ ಟೀಚಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಳಲ್ಲಿ ಮೈಕ್ರೋ ಟೀಚಿಂಗ್ನ ಡಿಫ್ರೆಂಟ್ ಸ್ಕಿಲ್ಸ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲೆಲ್ಲದಕ್ಕೂ ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ ಮತ್ತು ಸಹಕಾರ ಯಾವಾಗಲೂ ನಮ್ಮೆಲ್ಲ ಇರಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಯಾವ ಸಬ್ಜೆಕ್ಟ್ ಬಗ್ಗೆ, ಯಾವ ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಡಿಫಿಕಲ್ಟಿ ಆಗುತ್ತೋ ಆ ಒಂದು ಸಬ್ಜೆಕ್ಟ್, ಆ ಒಂದು ಕಾನ್ಸೆಪ್ಟ್ಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಆ ವಿಡಿಯೋಗಳನ್ನು ಕೂಡ ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಧನ್ಯವಾದಗಳು.